ಅಗರ್ಕೆಡದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಾರತಾಂಬೆ ರಕ್ಷಣೆಗಾಗಿ ನಾವೆಲ್ಲರೂ ಸದಾ ಸಿದ್ಧರಾಗಿರಬೇಕೆಂದು ಅನಿಲ್ ಜಮಾದಾರ್ ರವರು ಹೇಳಿದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಅಗರ್ಕೆಡ ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾಯಿ ಕರ್ಪೂರ ನೈವೇದ್ಯ ಅರ್ಪಿಸುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡರು. ದಿನಾಂಕ 29/5/2022 ರಾತ್ರಿ 10 ಗಂಟೆಗೆ ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ನಾಟಕದ ಫೋಟೋ ಪೂಜೆಯನ್ನು ರೈತ ಮೋರ್ಚಾ ಅಧ್ಯಕ್ಷರಾದ ಅನಿಲ್ ಜಮಾದಾರ್ ರವರು ನೆರವೇರಿಸಿಕೊಟ್ಟು ನಾವೆಲ್ಲ ಭಾರತಾಂಬೆಯ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರಬೇಕೆಂದು ಕರೆ ಕೊಟ್ಟರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಲ್ಲಪ್ಪ ಮಹಾರಾಯರು ವಹಿಸಿಕೊಂಡಿದ್ದರು. ಅಧ್ಯಕ್ಷತೆಯನ್ನು ಸೋಮಣ್ಣ ರೂಗಿರವರು ಮಾಡಿದರು. ಉದ್ಘಾಟನೆಯನ್ನು ಸುರೇಶ್ ಶಿವೂರವರಿಂದ ಮಾಡಿಸಲಾಯಿತು. ಭೂಮಿ ಪೂಜೆಯನ್ನು ಅಣ್ಣಾರಾಯ್ ಬೀದರ್ಕೋಟಿ, ಜ್ಯೋತಿ ಬೆಳಗಿಸುವುದನ್ನು ಶೀಲವಂತ ಉಮಾರಾಣಿಯವರು, ಪುನೀತ್ ರಾಜ್ಕುಮಾರ್ ಫೋಟೋ ಪೂಜೆಯನ್ನು ಮೆಹಬೂಬ್ ಮುಜಾವರ್ರವರು, ವೇದಿಕೆಯ ಪೂಜೆಯನ್ನು ಗುರುನಾಥ ಅವಳಗಿಯವರು, ಸಂಗೀತ ಪೂಜೆಯನ್ನು ಪ್ರಕಾಶ್ ಅಗಸಿಮನಿಯವರು, ಸಸಿಗೆ ನೀರುಣಿಸುವುದನ್ನು ಸಿದ್ದರಾಯ್ ತೇಲಿರವರು, ಬಲೂನ್ ಬ್ಲಾಸ್ಟ್ ಮಾಡುವುದನ್ನು ನಾಡಗೌಡ ಒಡೆಯರವರಿಂದ, ಪಾರಿವಾಳ ಹಾರಿಸುವುದನ್ನು ಶರಣಪ್ಪ ಅವಟಿಯವರಿಂದ ಹಾಗೂ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಾತ್ರಾ ಸಮಿತಿಯ ಸದಸ್ಯರಾದ ಸುರೇಶ್ ಬಿರಾದಾರ್, ರಾಮ್ ಮೋರೆ ಚಾಲಕರು, ಸುರೇಶ್ ಹತ್ತರಿಕೆಯ ಶಿಕ್ಷಕರು, ದರೆಪ್ಪ ಬೇನೂರ್, ಕಂಟೆಪ್ಪ ಬೀದರ್ಕೋಟಿ, ಶಿವು ಹತ್ತರಿಕಿ, ಗುಡುಸಾಬ್ ಮಸಳಿ, ದಯಾನಂದ್ ಐರೊಡಗಿ, ಸಾಯಿಬಣ್ಣ ಗಡ್ಡದ್, ಇನ್ನೂ ಅನೇಕ ಸದಸ್ಯರು ಪಾಲ್ಗೊಂಡು ಜಾತ್ರೆ ಯಶಸ್ವಿಯಾಗಲು ಕಾರಣೀಭೂತರಾದರು. ವರದಿಗಾರರು ಪವನ್ ಕೊಡಹೊನ್ನ. ಭಾವೈಕ್ಯತೆಯನ್ನು ಗೆಲ್ಲಿಸುವಂತಹ ಕೆಲಸ ಮಾಡ್ತಾ ಇದೆ ನಮ್ಮಲ್ಲಿ ಒಂದು ಅಂದ್ರೆ ಇದು ಯಾವುದೋ ಇಲ್ಲಿ ನಮ್ಮಲ್ಲಿ ನಡೆಸಿರ್ತಕ್ಕಂಥದ್ದಲ್ಲ, ನಮ್ಮ ಸಹೋದರ ಮುಸಲ್ಮಾನರು ಮಾಡ್ತಕ್ಕಂಥದ್ದಲ್ಲ, ಅದು ನಮ್ಮ ಸಹೋದರರು ಕ್ರಿಶ್ಚಿಯನ್ರು ಮಾಡ್ತಕ್ಕಂಥದ್ದಲ್ಲ, ನಮ್ಮಲ್ಲಿ ಇರ್ತಕ್ಕಂಥವ್ರು ಯಾರು ಅಲ್ಲ, ಇದು ದೇಶದ್ರೋಹಿಗಳ ಕುಮ್ಮಕಿನಿಂದ ನಡೆದಿರ್ತಕ್ಕಂತಹ ಕೆಲಸ ಅನ್ನತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಅರಿತುಕೊಂಡು ಬರ್ತಕ್ಕಂತಹ ದಿನಮಾನಗಳಲ್ಲಿ ನಮ್ಮ ಭಾವೈಕ್ಯತೆಗೆ ಅದಕ್ಕೆ ಬರೆದ ಹಾಗೆ ರಾಷ್ಟ್ರದ ಉನ್ನತಿಗೆ ರಾಷ್ಟ್ರದ ಹೆಸರಕ್ಕೆ ಯಾರಾದರೂ ಕಳಂಕ ತರ್ತಿದ್ರೆ ಧರ್ಮ ಜಾತಿ ಭೇದ ಎಲ್ಲನೂ ಮರೆತು ಅಂಥವ್ರನ್ನ ಓದಿ ಒಣೆ ಹಾಕುವಂತಹ ಕೆಲಸ ನಾವು ನೀವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಮಾಡಬೇಕು. ಈ ಸಾಮಾಜಿಕ ಸಾಮರಸ್ಯಗಳು ಈ ವೇದಿಕೆ ಮೂಲಕ ಏನು ನಡೆದ ಇವು ಮುಂದಿನ ದಿನಮಾನಗಳಲ್ಲಿ ನೀವು ಸಹಿತ ನಡೀತಿರ್ಬೇಕು. ಇವು ಇವತ್ತು ನಡ್ಕೊಂಡು ಬಂದಿದ್ದಲ್ಲ, ನಾವು ಅಮೋಘ ಸಿದ್ದೇಶ್ವರ ಜಾತ್ರೆ ಇವತ್ತು ಮಾಡಿದ್ದಲ್ಲ, ಸಾವಿರಾರು ನೂರಾರು ವರ್ಷಗಳಿಂದ ನಮ್ಮ ಹಿರಿಯರಿಂದ ಇಲ್ಲಿ ತನಕ ನಾವು ಮಾಡ್ಕೊತ ಬಂದಿದ್ದೀವಿ. ಮುಂದೂ ನಾವು ಮಾಡ್ಕೊತ ಹೋಗ್ಬೇಕಾಗ್ಯದ, ಸಾಮರಸ್ಯನ ಸಾರ್ಬೇಕಾಗ್ಯದ, ಭಾವೈಕ್ಯತೆ ಸಾಗುವಂತಹ ನಿಟ್ಟಿನಲ್ಲಿ ಇವತ್ತು ಬಂದದ. ಹ್ಯಾಂಗ ಬಂದದ ಅಂದ್ರ ಮನ ಉಕ್ಕಡೆ ನೋಡಿ ಹ್ಯಾಂಗ ಧ್ವಜ ಹಿಡ್ಕೊಂಡು ಬಂದ್ರು, ಮುಂದಿನ ನಮ್ಮ ಅಂದ್ರೆ ಜಗತ್ತಿನಲ್ಲಿ ಯಾವರೆ ಬದುಕಬೇಕಾದ್ರ ಭಾರತದ ನೇತೃತ್ವ ಬೇಕು ಅನ್ನತಕ್ಕಂಥದ್ದನ್ನ ಶತಶುದ್ಧ ಅನ್ನತಕ್ಕಂಥ ಮುಂದಿನ ನಿರ್ಮಾಣದಲ್ಲಿ ಸತ್ಯ ಅದ. ನಿಜವಾಗಲೂ ಅದೇನಪ್ಪ ಅಂದ್ರೆ ಆ ಸಂಕಲ್ಪದೊಂದಿಗೆ ಐಕ್ಯತೆಯೊಂದಿಗೆ ರಾಷ್ಟ್ರ ಕಟ್ಟುವಂತಹ ಕೆಲಸ ಎಲ್ಲ ಯುವಕರು ಮಾಡಬೇಕು ಅನ್ನತಕ್ಕಂತಹ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.